2019 seven section C 14 marks ಅಲ್ಲಿ 7A 7B ಅಂತ ಕೇಳಿದ್ದಾನೆ ಅದರಲ್ಲಿ 7A ಕ್ವೆಶ್ಚನ್ ಗೆ ನಾವು ಆನ್ಸರ್ ಮಾಡೋದನ್ನ ಕಲಿಯೋಣ ಐ ವಿಲ್ ರೀಡ್ ಔಟ್ ದಿ ಕ್ವೆಶ್ಚನ್ ಕ್ವೆಶ್ಚನ್ ಓದಿ ನೋಡ್ಕೊಳ್ಳಿ ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟ್ ಟು ಜಾಬ್ ನಂಬರ್ 101 ಅಸರ್ಟೇನ್ ದಿ ಟೋಟಲ್ ಕಾಸ್ಟ್ ಅಂಡ್ ಎಸ್ಟಿಮೇಟೆಡ್ ಸೆಲ್ಲಿಂಗ್ ಪ್ರೈಸ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಟೋಟಲ್ ಕಾಸ್ಟ್ ಮತ್ತೆ ಎಸ್ಟಿಮೇಟೆಡ್ ಸೆಲ್ಲಿಂಗ್ ಪ್ರೈಸ್ ಮಾಡಬೇಕಂತೆ ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ಲೇಬರ್ ವರ್ಕ್ಸ್ ಓವರ್ ಇಟ್ ಆರ್ ರಿಕವರ್ಡ್ ಆನ್ ದ ಬೇಸಿಸ್ ಆಫ್ 50% ಆಫ್ ಪ್ರೈಮ್ ಕಾಸ್ಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಇಟ್ 10% ಆನ್ ವರ್ಕ್ಸ್ ಕಾಸ್ಟ್ ಪ್ರಾಫಿಟ್ 10% ಆನ್ ಟೋಟಲ್ ಕಾಸ್ಟ್ ಈಸ್ ಟು ಬಿ ಆಡೆಡ್ ಅಂತ ಹೇಳಿದ್ದಾರೆ ಏನಾದ್ರೂ ಡಿಫರೆನ್ಸ್ ಇದೆಯಾ ಓದ್ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂದ್ರೆ ಓದ್ ಪ್ರಾಬ್ಲಮ್ ಸ್ವಲ್ಪ ಕಷ್ಟ ಆಯ್ತು ಇದಕ್ಕಿಂತ ಯಾಕೆಂದ್ರೆ ಇದು ಸ್ಟ್ರೇಟ್ ಆಗಿ ಎಲ್ಲ ಈಸಿಯಾಗಿ ಕೊಟ್ಬಿಟ್ಟಿದ್ದಾರೆ ಇದು ಜಾಬ್ ನಂಬರ್ 101 ಜಾಬ್ ಕಾಸ್ಟ್ ಶೀಟ್ ಜಾಬ್ ನಂಬರ್ 101 ಅಂತ ಬರೀಬೇಕು ಓಕೆನಾ ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಮಾಡ ಎಷ್ಟ್ ಇದೆಯಪ್ಪ ಡೈರೆಕ್ಟ್ ಮೆಟೀರಿಯಲ್ಸ್ 17,600 ಇದೆ ಮತ್ತೆ ಡೈರೆಕ್ಟ್ ಲೇಬರ್ ಎಷ್ಟ್ ಇದೆಯಪ್ಪ 8,000 ಇದೆ ಅಲ್ಲಿಗೆ ಪ್ರೈಮ್ ಕಾಸ್ಟ್ ಎಷ್ಟಪ್ಪ ಬಂತು ಅಂದ್ರೆ 25,600 ಇದೇನಿದು ಪ್ರೈಮ್ ಕಾಸ್ಟ್ ಬಂತು ಪ್ರೈಮ್ ಕಾಸ್ಟ್ ಗೆ ಆಕ್ಚುಯಲ್ ಆಗಿ ಏನ್ ಆಡ್ ಮಾಡ್ಬೇಕು ಫ್ಯಾಕ್ಟರಿ ಅಥವಾ ವರ್ಕ್ಸ್ ಓವರ್ ಹೆಡ್ ನ ಆಡ್ ಮಾಡ್ಬೇಕು ಕರೆಕ್ಟಾ ಆದ್ರೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಫ್ಯಾಕ್ಟರಿ ಓವರ್ ಹೆಡ್ ಡೈರೆಕ್ಟ್ ಆಗಿ ಅಮೌಂಟ್ ಕೊಟ್ಟಿಲ್ಲ ಏನ್ ಹೇಳ್ತಿದ್ದಾನೆ ಅಂದ್ರೆ ವರ್ಕ್ಸ್ ಓವರ್ ಹೆಡ್ ಆರ್ ರಿಕವರ್ಡ್ ಆನ್ ದ ಬೇಸ್ ಆಫ್ 50% ಆಫ್ ಪ್ರೈಮ್ ಕಾಸ್ಟ್ ಪ್ರೈಮ್ ಕಾಸ್ಟ್ ಎಷ್ಟು ಬಂದಿದೆ ಅದರಲ್ಲಿ ಹೌದಾ ವರ್ಕ್ಸ್ ಓವರ್ ಹೆಡ್ ಹೌದಾ 25,600 ಮೇಲೆ ಪ್ರೈಮ್ ಕಾಸ್ಟ್ ಮೇಲೆ 50% ಅಂತ ಹೇಳ್ತಾ ಇದ್ದಾರೆ ಕರೆಕ್ಟ್ 12,800 ರುಪೀಸ್ ಬರುತ್ತೆ ಕರೆಕ್ಟಾ ಈಗ 3 ಇದನ್ನ ಏನಂತ ಕರೆಯೋಣ ವರ್ಕ್ಸ್ ಕಾಸ್ಟ್ ಅಂತ ಕರೆಯೋಣ ಇದಾದ್ಮೇಲೆ ಏನ್ ಆಡ್ ಮಾಡ್ಬೇಕಪ್ಪ ಅಡ್ಮಿನ್ ಅಥವಾ ಆಫೀಸ್ ಕರೆಕ್ಟಾ ಇದನ್ನ ಆಡ್ ಮಾಡ್ಬೇಕು ಆಡ್ ಮಾಡ್ಬೇಕು ಅಂದ್ರೆ ಅಮೌಂಟ್ ಕೊಟ್ಟಿಲ್ಲ ಬಟ್ ಬೇರೆ ತರ ಹೇಳಿದಾನೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 10% ಆನ್ ವರ್ಕ್ಸ್ ಕಾಸ್ಟ್ ವರ್ಕ್ಸ್ ಕಾಸ್ಟ್ ಎಷ್ಟಪ್ಪ ಬಂದಿದೆ 38,000 ಸೊ ಅಡ್ಮಿನ್ ಓವರ್ ಹೆಡ್ 38,400 ಮೇಲೆ 10% 3,840 ರುಪೀಸ್ ಬರುತ್ತೆ ಕರೆಕ್ಟಾ 42,240 ಇದನ್ನ ಏನಂತ ಕರೆಯೋಣ ಟೋಟಲ್ ಕಾಸ್ಟ್ ಅಂತ ಹೇಳೋಣ ಇದಕ್ಕೆ ಏನ್ ಆಡ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ ಪ್ರಾಫಿಟ್ ಅನ್ನ ಆಡ್ ಮಾಡಬೇಕು ಎಷ್ಟ್ ಪರ್ಸೆಂಟ್ ಪ್ರಾಫಿಟ್ 10% ಯಾವ್ದ್ರ ಮೇಲೆ ಮಾಡ್ಬೇಕಂತೆ 10% ಆನ್ ಟೋಟಲ್ ಕಾಸ್ಟ್ ಟೋಟಲ್ ಕಾಸ್ಟ್ ಎಷ್ಟು 42,240 ಅಲ್ಲಿಗೆ 4,224 ಕರೆಕ್ಟಾ ಅಲ್ಲಿಗೆ 46,464 ರುಪೀಸ್ ಬರ್ತಾ ಇದೆ ಕರೆಕ್ಟಾ ಇದಕ್ಕೆ ಪ್ರಾಫಿಟ್ ಎಷ್ಟು ಆಡ್ ಮಾಡ್ಬೇಕಂತ ಇದು ಟೋಟಲ್ ಕಾಸ್ಟ್ ಅಲ್ವಾ ಇದೆ ಅಲ್ವಾ ಪ್ರಾಫಿಟ್ ಇದನ್ನೇ ಏನಂತ ಹೇಳೋಣ ಸೇಲ್ಸ್ ಅಂತ ಹೇಳೋಣ ದಿಸ್ ಈಸ್ ದ ಎಸ್ಟಿಮೇಟೆಡ್ ಸೇಲ್ಸ್ ನೋಡಿ ಇಷ್ಟು ಮಾಡಿದ್ರೆ 7 ಮಾರ್ಕ್ಸ್ 6, 7, 13 ಮಾರ್ಕ್ಸ್ ಪಾಸ್ ಆಗೋಕೆ ಇನ್ನೊಂದು 12 ಮಾರ್ಕ್ಸ್ ಬೇಕು ಕರೆಕ್ಟ್ ಏನ್ರಿ ಈಸಿ ಆಗಿಲ್ವಾ ಈಸಿ ಇದೆಯಾ ಸಂತೋಷನ ಬರ್ಕೊಳ್ಳಿ ಲಾಸ್ಟ್ ಕ್ವಶನ್ 11th ಕ್ವಶನ್ ಜಾಬ್ ಕಾಸ್ಟ್ ಇದ್ದು ಒಂದು 14 ಮಾರ್ಕ್ಸ್ ಗೆ ಕೇಳಿದಾನೆ ಇದು ಕ್ವಶನ್ ನೋಡಿದ ತಕ್ಷಣ ಯಾರು ಹುಡುಗರು ವರ್ಕ್ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಲ್ಲ ಯಾಕೆಂದ್ರೆ ಓದೋದಿಲ್ಲ ಕ್ವಶನ್ ನನ್ಗೆ ಯಾಕಪ್ಪ ಕಾಂಟ್ರಾಕ್ಟ್ ಈಸಿ ಇದೆ ಅದನ್ನ ಮಾಡ್ಬಿಡ್ತಾರೆ ಇನ್ನೊಂದು ಈಸಿ ಇದೆ ಅದನ್ನ ಮಾಡ್ಬಿಡ್ತಾರೆ ಇದು ಅದಕ್ಕಿಂತಲೂ ಈಸಿ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ನಾನು ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೇಕು ಎ ಕಂಪನಿ ಹ್ಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಶಾಪ್ಸ್ The shop floor supervisor presented the following cost of a job A to determine the selling price. Okay na? So per unit, okay na? Materials, so direct wages 28 hours at the rate of 2.50 rupees per hour. Department X 16 hours, department Y 12 hours. Chargeable store expenses 10. Okay na? Next to 33.67 for expenses overheads. So akida.
294 ಟೋಟಲ್ ಕಾಸ್ಟ್ ಬಂದಿದೆ ಎಷ್ಟು ಬಂದಿದೆ 294 ಅವನು ಏನು ಕೊಟ್ಟಿಲ್ಲಾರೆ ಅದೇ ಟೋಟಲ್ ಕಾಸ್ಟ್ ಅಂತ ಅರ್ಥ ಕರೆಕ್ಟಾ ಇದಕ್ಕೆ ಏನು ಜಾಬ್ ಕಾಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಆದರೂ ನಾವು ಒಂದು ಪ್ರೆಸೆಂಟೇಷನ್ ಅನ್ನು ತೋರಿಸ್ಕೊಳ್ಳೋಣ ಓಕೆನಾ ಈಗ ಫಸ್ಟ್ ಜಾಬ್ ಕಾಸ್ಟ್ ಶೀಟ್ ಜಾಬ್ ಕಾಸ್ಟ್ ಶೀಟ್ ಪ್ರಾಡಕ್ಟ್ ಎ ಅಲ್ವಾ ಜಾಬ್ ಎ ಯಾವುದು ಇದು ಜಾಬ್ ಎ ಇದು ಅಮೌಂಟ್ ಇದು ಅಮೌಂಟ್ ಓಕೆನಾ ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 140 ರೂಪೀಸ್ ಕೊಟ್ಟಿದ್ದಾರೆ ಪರ್ ಯೂನಿಟ್ ಅಲ್ಲ ಯಾಕೆ ನಂಬರ್ ಆಫ್ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಅಂತ ಎಲ್ಲಾದ್ರೂ ಕೊಟ್ಟಿದ್ದಾನಾ ಕೊಟ್ಟಿದ್ದಾನಾ ಕೊಟ್ಟಿದ್ದಾನಂದ್ರೆ ಮತ್ತೆ ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಡೈರೆಕ್ಟ್ ವೇಜಸ್ ಡಿಪಾರ್ಟ್ಮೆಂಟ್ ಎಕ್ಸ್ ಓಕೆನಾ ಟೋಟಲ್ 16 ಆರ್ಸ್ ಕೆಲಸ ಮಾಡಿದ್ದಂತೆ ಎಷ್ಟು ರೂಪಾಯಿ ಪ್ರಕಾರ 2.5 ರೂಪಾಯಿ ಪ್ರಕಾರ ಡಿಪಾರ್ಟ್ಮೆಂಟ್ ವೈ 12 ಆರ್ಸ್ ಕೆಲಸ ಮಾಡಿದ್ದಂತೆ 2.5 ರೂಪಾಯಿ ಪ್ರಕಾರ ಎಷ್ಟು ಬರುತ್ತೆ ಹೇಳಿ ಫಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸ್ 40 ಇದು 40 ರೂಪೀಸ್ ಇದು 30 ರೂಪೀಸ್ ಟೋಟಲ್ 70 ರೂಪೀಸ್ ಬರ್ತಾಯಿದೆ ಹೌದಾ ನೆಕ್ಸ್ಟ್ ಚಾರ್ಜಬಲ್ ಎಕ್ಸ್‌ಪೆನ್ಸಸ್ ನ ಡೈರೆಕ್ಟ್ ಎಕ್ಸ್‌ಪೆನ್ಸಸ್ ಅಂತ ಕರೀತೀವಿ ಓಕೆನಾ ಇದನ್ನ ಚಾರ್ಜಬಲ್ ಎಕ್ಸ್‌ಪೆನ್ಸಸ್ ಓಕೆನಾ ಟೋಟಲ್ ಎಷ್ಟು ಇದೆ ಅಂತ 10 ರೂಪೀಸ್ ಇದೆ ಅಂತ ಅಲ್ಲಿಗೆ ಟೋಟಲ್ ಎಷ್ಟು ಆಯ್ತಪ್ಪ ಅಂದ್ರೆ 220 ರೂಪೀಸ್ ಆಗುತ್ತೆ ಕರೆಕ್ಟಾ ಇದನ್ನ ಏನಂತ ಕರೆಯೋಣ ಪ್ರೈಮ್ ಕಾಸ್ಟ್ ಅಂತ ಕರೆಯೋಣ ಇದಕ್ಕೆ ಏನು ಆಡ್ ಮಾಡಬೇಕು ಓವರ್ ಹೆಡ್ಸ್ ನ ಆಡ್ ಮಾಡಬೇಕು ಕರೆಕ್ಟಾ ಓವರ್ ಹೆಡ್ಸ್ ಅವನೇ ಕೊಟ್ಟಿದ್ದಾನೆ ಏನಂತ 74 ರೂಪೀಸ್ ಅಂತ ಹೇಳಿದಾನೆ ಅಲ್ಲಿಗೆ ಟೋಟಲ್ ಕಾಸ್ಟ್ ಎಷ್ಟು ಆಯ್ತು 294 ರೂಪೀಸ್ ಏನಾಯ್ತಂತೆ ಟೋಟಲ್ ಕಾಸ್ಟ್ ಆಯ್ತು ಅಂತ ಹೇಳಿದ್ದಾರೆ ಹೌದಾ ಲಾಸ್ಟ್ ಪ್ಯಾರಾಗ್ರಾಫ್ ನೋಡಿ ಆಡ್ 20% ಟೋಟಲ್ ಕಾಸ್ಟ್ ಡಿಟರ್ಮೈನ್ ದಿ ಸೆಲ್ಲಿಂಗ್ ಪ್ರೈಸ್ ಸೊ ಪ್ರಾಫಿಟ್ 20% ಆಡ್ ಮಾಡಿ ಅಂತ ಹೇಳ್ತಿದ್ದಾನೆ ಓಕೆನಾ ಪ್ರಾಫಿಟ್ 294 ರೂಪೀಸ್ ಅಲ್ಲಿ 20% ಎಷ್ಟು ಬರುತ್ತೆ ಹೇಳಿ 58.8 ರೂಪೀಸ್ ಬರುತ್ತೆ ಅಲ್ಲಿಗೆ ಒಂದು ಯೂನಿಟ್ ಅನ್ನ ಅವನು 352 ರೂಪಾಯಿಗೆ ಮಾರಬಹುದು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಓಕೆನಾ ಇದು ಅವನು ಕೇಳಿರೋ ಫಸ್ಟ್ ಕ್ವಶನ್ ಆನ್ಸರ್ ಡ್ರಾ ಅಪ್ ಎ ಜಾಬ್ ಕಾಸ್ಟ್ ಶೀಟ್ ಓಕೆನಾ ಎರಡನೇ ಕ್ವಶನ್ ನೋಡಿ ಕ್ಯಾಲ್ಕುಲೇಟ್ ದ ರಿವೈಸ್ಡ್ ಕಾಸ್ಟ್ ಯೂಸಿಂಗ್ ಓವರ್ ಹೆಡ್ ಫಿಗರ್ಸ್ ಆಸ್ ಶೋನ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ಆನ್ ದ ಬೇಸಿಸ್ ಆಫ್ ಚಾರ್ಜಿಂಗ್ ಓವರ್ ಹೆಡ್ ಟು ಡಿಪಾರ್ಟ್ಮೆಂಟ್ ಎಕ್ಸ್ ಅಂಡ್ ಡಿಪಾರ್ಟ್ಮೆಂಟ್ ವೈ ಅಂತ ಹೇಳಿದ್ದಾರೆ ನಾವೇನ್ ಮಾಡೋಣ ಅಂದ್ರೆ ರಿವೈಸ್ಡ್ ಕಾಸ್ಟ್ ಶೀಟ್ ಅಂತ ಮಾಡೋಣ ಏನಿದು ರಿವೈಸ್ಡ್ ಕಾಸ್ಟ್ ಶೀಟ್ ಇದಕ್ಕೆ ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಅವನೇ ಕೊಟ್ಟಿದ್ದಾನೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾನಪ್ಪ 3 ಲ್ಯಾಕ್ ರೂಪೀಸ್ ಕೊಟ್ಟಿದ್ದಾನೆ ಕರೆಕ್ಟಾ ಇದಕ್ಕೆ ಡೈರೆಕ್ಟ್ ವೇಜಸ್ ನ ಆಡ್ ಮಾಡಬೇಕು ವೇಜಸ್ ಡಿಪಾರ್ಟ್ಮೆಂಟ್ ಎಕ್ಸ್ ಅಂಡ್ ವೈ ಹೌದಾ ಟೋಟಲ್ ಎಷ್ಟೆಷ್ಟು ಆಗಿದೆ 20,000 ಅಂಡ್ 24,000 ರೂಪೀಸ್ ಆಗಿದೆ ಟೋಟಲ್ 44,000 ರೂಪೀಸ್ ಆಗ್ತಾ ಇದೆ ಕರೆಕ್ಟ್ ಏನಪ್ಪ ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಸ್ಟೋರ್ಸ್ ಎಕ್ಸ್ಪೆನ್ಸಸ್ ಅಂತ ಇದೆ ಎಷ್ಟಿದೆಯಪ್ಪ ಅದು 8,000 ರೂಪೀಸ್ ಇದೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ಅಂತ ಹೇಳಿದ್ರೆ 3,52,000 ರೂಪೀಸ್ ಆಯ್ತು ಇದನ್ನ ಏನಂತ ಕರೆಯೋಣ ಪ್ರೈಮ್ ಕಾಸ್ಟ್ ಅಂತ ಕರೆಯೋಣ ಇದಕ್ಕೆ ಏನ್ ಆಡ್ ಮಾಡ್ಬೇಕಂತ ಇದ್ದಾನೆ ಓವರ್ ಹೆಡ್ಸ್ ನ ಆಡ್ ಮಾಡಬೇಕು ಅಂತ ಹೇಳ್ತಾರೆ ಕರೆಕ್ಟಾ ಓವರ್ ಹೆಡ್ಸ್ ಡಿಪಾರ್ಟ್ಮೆಂಟ್ ಎಕ್ಸ್ ಮತ್ತೆ ಡಿಪಾರ್ಟ್ಮೆಂಟ್ ವೈ ಎಸ್ಎಸ್ ಇದೆ ಅಂದ್ರೆ 10,000 ಮತ್ತೆ 18,000 ಅಂತ ಹೇಳ್ತಾರೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 28,000 ರುಪೀಸ್ ಆಯ್ತು ಅಲ್ಲಿಗೆ ಇನ್ನೆಷ್ಟು ಬರುತ್ತಪ್ಪ 10, 1, 8, 3 ಇದನ್ನ ಏನಂತ ಕರೆಯೋಣ ಟೋಟಲ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಆಡ್ ಏನ್ ಮಾಡಬೇಕು ಪ್ರಾಫಿಟ್ ಅನ್ನ ಆಡ್ ಮಾಡಬೇಕು ಯಾವ್ದ್ರ ಮೇಲಂತೆ ಆನ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ 3,80,000 ರುಪೀಸ್ ಮೇಲೆ 20% ಕರೆಕ್ಟಾ ಎಷ್ಟು ಬರುತ್ತೆ
76,000 ಬರುತ್ತೆ ಕರೆಕ್ಟಾ ಎಸ್ ಸರ್ ಒಂದು ನಿಮಿಷ